ನಮಸ್ಕಾರ ಸ್ನೇಹಿತರೆ, ಇದೇ ಡಿಸೆಂಬರ್ 26ರಂದು ಸೂರ್ಯಗ್ರಹಣವು ನಡೆಯುತ್ತಿದೆ. ಈ ಗ್ರಹಣದಿಂದಾಗಿ ಕೆಲವು ರಾಶಿಗಳ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಉಂಟು ಮಾಡುತ್ತಿದೆ. ಈ ಬಾರಿ ನಡೆಯುವ ಈ ಕಂಕಣ ಸೂರ್ಯಗ್ರಹಣದಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟ ತಂದಿದೆ. ನೀವು ದೇವರನ್ನು ಮತ್ತು ಗ್ರಹಣವನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. 2019ರ ಡಿಸೆಂಬರ್ ಕೊನೆಯಲ್ಲಿ ನಡೆಯುವ ಈ ಸೂರ್ಯಗ್ರಹಣವನ್ನು ವಾರ್ಷಿಕ ಸೂರ್ಯಗ್ರಹಣ ಎಂದು ಕೂಡ ಕರೆಯುತ್ತಾರೆ. ಈ ಬಾರಿ ನಡೆಯುವ ಈ ಸೂರ್ಯಗ್ರಹಣವು ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರಿಸಲಿದ್ದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದಿದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಮೀನರಾಶಿ. ಈ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಂತೋಷ, ವ್ಯವಹಾರದಲ್ಲಿ ಉತ್ತಮ ಲಾಭ ತರಲಿದೆ. ನಿಮಗೆ ಹೊಸ ವಾಹನವನ್ನ ಖರೀದಿಸುವ ಯೋಗವಿದೆ. ಇನ್ನು ಎರಡನೆಯದಾಗಿ ಕಟಕ ರಾಶಿ. ಈ ರಾಶಿಯವರಿಗೆ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ ಕೆಲಸ ಗ್ರಹಣದ ನಂತರ ಫಲಿಸುತ್ತದೆ. ಗ್ರಹಣದ ದಿನ ಮನೆಯಲ್ಲಿರುವ ದೇವರಿಗೆ ನಮಸ್ಕರಿಸಿ. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಆರ್ಥಿಕವಾಗಿ ಧನ ಸಂಪತ್ತು ಪ್ರಾಪ್ತಿಯಾಗಲಿದ್ದು ಸದಾ ಲಕ್ಷ್ಮೀ ದೇವಿಯನ್ನ ಸ್ಮರಿಸುವುದು ತುಂಬಾ ಒಳ್ಳೆಯದು. ನಿಮ್ಮ ಜೀವನವು ಸುಗಮವಾಗಿ ಸಾಗಲಿದ್ದು ಆರೋಗ್ಯ ಸಂಪತ್ತು ವೃದ್ಧಿಯಾಗಿ ಸದಾ ಸುಖಿಯಾಗಿ ಇರುತ್ತೀರಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಬಾರಿ ನಡೆಯುವ ಸೂರ್ಯಗ್ರಹಣದಿಂದಾಗಿ ಇಡೀ ಜೀವನವೇ ಅದೃಷ್ಟದ ಬಾಗಿಲು ತೆರೆದಂತೆ. ನೀವು ಬಯಸಿದ ಪ್ರೇಮಿಯನ್ನು ಜೀವನದ ಸಂಗಾತಿಯನ್ನಾಗಿ ಪಡೆಯುತ್ತೀರಿ. ನೀವು ನಿರುದ್ಯೋಗಿಯಾಗಿದ್ದಲ್ಲಿ ಮುಂದಿನ 2020ರಲ್ಲಿ ಉದ್ಯೋಗ ನಿಮ್ಮತ್ತ ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಕುಟುಂಬವು ಸದಾ ಸಂತೋಷದಿಂದ ಆರೋಗ್ಯದಿಂದ ಇರುತ್ತದೆ. ನಿಮ್ಮ ಸ್ನೇಹ ಸಂಬಂಧವು ಗಟ್ಟಿಯಾಗಿ ಉಳಿಯುತ್ತದೆ. ಆದರೆ ಗ್ರಹಣದ ದಿನ ಮನೆಯಲ್ಲಿರುವ ದೇವರಿಗೆ ನಿಮ್ಮ ಕೈಯಾರೆ ದೀಪ ಹಚ್ಚಿ ನಮಸ್ಕರಿಸಿ. ನೀವು ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದ್ದು ಆಂಜನೇಯನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ. ಆದರೆ ಸ್ನೇಹ ಸಂಬಂಧ ಮತ್ತು ಸಂಬಂಧಿಕರಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರವನ್ನು ಇಟ್ಟುಕೊಳ್ಳಬೇಡಿ. ಹಾಗೂ ಇನ್ನುಳಿದ ಕೆಲವು ರಾಶಿಗಳಿಗೆ ದೋಷ ಉಂಟಾಗಲಿದ್ದು ಆ ರಾಶಿಗಳೆಂದರೆ ವೃಷಭ ರಾಶಿ, ಸಿಂಹ ರಾಶಿ, ತುಲಾರಾಶಿ, ಧನುರಾಶಿ ಮತ್ತು ಮಕರ ರಾಶಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.